ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಸಮಸ್ಯೆಗಳ ಆಗರವಾಗಿದೆ ತಾಲೂಕು ಆಡಳಿತ ಸೌಧ ಅರಸೀಕೆರೆಯಲ್ಲಿ. ಯಾಕೆ, ಏನಾಗಿದೆ, ಏನೇನ್ ಸಮಸ್ಯೆ ಇದೆ ಅನ್ನೋದರ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತಾ ಇದೆ, ನೋಡೋಣ ಬನ್ನಿ. ಸಮಸ್ಯೆಗಳ ಆಗರ ಆಗಿದೆ ತಾಲೂಕು ಆಡಳಿತ ಸೌಧ. ಅರಸೀಕೆರೆ ತಾಲೂಕು ಆಡಳಿತ ಸೌಧ ಸಮಸ್ಯೆಗಳಿಂದ ತುಂಬಿ ತುಳುಕ್ತಾ ಇದೆ. ಈ ಸೌಧ ಒಳಹೊಕ್ಕು ನೋಡಿದ್ರೆ ಗಬ್ಬು ನಾರ್ತಾ ಇರುತ್ತೆ, ದುರ್ವಾಸನೆ ಕೂಡ ಬೀರ್ತಾ ಇರುತ್ತೆ, ಇಡೀ ಕಚೇರಿ ಕೂಡ. ಇನ್ನು ಶೌಚಾಲಯಗಳಲ್ಲಿ ನೈರ್ಮಲ್ಯತೆ ಅನ್ನೋದೇ ಇರೋದಿಲ್ಲ, ಕಿಟಕಿಗಳು ಕೂಡ ಹಾಳಾಗಿದೆ. ಕಚೇರಿಯ ಕೊಠಡಿಗಳ ಸಮಸ್ಯೆಯನ್ನ ಕೇಳೋರು ಯಾರು? ಮೂಲಭೂತ ಸಮಸ್ಯೆಗಳ ಕೊರತೆಯಿಂದ ಜನರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ತಾಲೂಕು ಕಚೇರಿ ಹಿಂಭಾಗದಲ್ಲಿ ಜನ ಬಹಿರ್ದೆಸೆಗೆ ಮಲಮೂತ್ರ ವಿಸರ್ಜನೆಗೆ ತೆರಳುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮಹಿಳೆಯರು ಶೌಚಾಲಯ ಇಲ್ಲದೆ ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ, ಕಣ್ಣಿದ್ದು ಕೂಡ ಕುರುಡಾಗಿದ್ದಾರೆ ತಾಲೂಕು ಕಚೇರಿ ಅಧಿಕಾರಿಗಳು. ಕಚೇರಿಯ ಸುತ್ತ ಅಸ್ವಚ್ಛತೆ ಎದ್ದು ಕಾಣ್ತಾ ಇದೆ. ಸೊ ಇದನ್ನೆಲ್ಲ ಕಾಪಾಡಿಕೊಳ್ಬೇಕಾಗಿರುವಂತಹ ಅಧಿಕಾರಿಗಳು, ಬೇರೆಯವರಿಗೆ ಮಾದರಿಯಾಗಿರಬೇಕಾಗಿರುವಂತಹ ಅಧಿಕಾರಿಗಳು ಇದನ್ನೆಲ್ಲ ಕಂಡ್ರೂ ಕಾಣದಂತೆ ಜಾಣ ಕುರುಡುತನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಬಹುಶಃ ಟಿವಿನಲ್ಲಿ ನೋಡೋದಕ್ಕೆ ನಮ್ಗೆ ವಾಕ್ರಕ್ಕೆ ಬರೋಂಗಿದೆ. ಹಂಗಿದೆ ಇನ್ ಜನ ಪಾಪ, ಅಲ್ಲಿನ ಹೆಂಗ್ ಬದುಕಬೇಕು, ಹೆಂಗ್ ಹೋಗ್ಬೇಕು ತಾಲೂಕು ಕಚೇರಿ ಒಳಕ್ಕೆ ಅಂತ. ಸ್ವಚ್ಛ ಭಾರತ ಅಭಿಯಾನದ ಸಾವಿರಾರು ಕೋಟಿ ರೂಪಾಯಿ ಏನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಇವರು. ಸ್ವಚ್ಛ ಭಾರತ ಬಂದ್ಮೇಲೆ ಇಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ ಅಂತಂದ್ರೆ ಇದು ಈ ಹಿಂದೆ ಹೆಂಗಿತ್ತು ಅಥವಾ ಈಗ ಹಿಂಗ ಆಗಿದ್ಯಾ ನೋಡೋಣ. ಏನೇನೆಲ್ಲ ಸಿಗ್ತಾರಾ ನಮ್ಮ ಸಂಪರ್ಕಕ್ಕೆ ಸಂದರ್ಭದಲ್ಲಿ ಅಂತ ಅವರನ್ನು ಕೂಡ ಸಂಪರ್ಕ ಮಾಡೋ ಪ್ರಯತ್ನಗಳನ್ನು ನಂತರದಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸೊ ಅಲ್ಲಿರುವಂತಹ ತಾಲೂಕು ಕಚೇರಿ ಅರಸೀಕೆರೆ ತಾಲೂಕು ಆಡಳಿತ ಸೌಧದ ಸಮಸ್ಯೆಗಳು ಹೇಗೆ ಎದ್ದು ಕಾಣ್ತಾ ಇದೆ ಅಂತ. ಸೊ ಇಷ್ಟೆಲ್ಲ ಅವ್ಯವಸ್ಥೆಗಳು ಇದ್ರೂ ಕೂಡ ಅರಸೀಕೆರೆ ಅಂತಂದ ತಕ್ಷಣ ನಮಗೆ ಸನ್ಮಾನ್ಯ ಶಾಸಕರು ಕೂಡ ಇರ್ತಾರೆ. ಸೊ ಯಾರದೇ ಭಯ ಇಲ್ಲದ ರೀತಿಯಲ್ಲಿ ಅಲ್ಲಿ ಅಧಿಕಾರಿಗಳು ಈ ಒಂದು ಕಟ್ಟಡವನ್ನ ಕಚೇರಿಯನ್ನ ಮೇಂಟೈನ್ ಮಾಡ್ತಾ ಇರೋದನ್ನ ನೋಡ್ತು ಅಂತಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಮಟ್ಟಿಗೆ ಅವರು ಕರ್ತವ್ಯ ನಿರತರಾಗಿದ್ದಾರೆ ಅಂತ. ಕನಿಷ್ಠ ಒಂದು ಶೌಚಾಲಯ ವ್ಯವಸ್ಥೆ ಮಾಡ್ಕೊಳಕ್ಕಾಗಿಲ್ಲಂದ್ರೆ ಇವೇ ಚಿಕ್ಕ ಮಕ್ಕಳ ಸ್ಕೂಲ ಯಾರಿಗಾದ್ರೂ ಮೇಷ್ಟ್ರು ಹೇಳಿ ಸರಿ ಮಾಡಿಸ್ಕೊಡಕ್ಕೆ ಅಧಿಕಾರಿಗಳು ಈ ಬಗ್ಗೆ ಎಚ್ಚಿಟ್ಕೊಳ್ಬೇಕಾಗಿತ್ತು. ಬರುವಂತಹ ಜನ ಎಲ್ಲಿ ಹೋಗ್ತಾರೆ ಅನ್ನೋದು. ಸೊ ಸಿವಿಲೈಸ್ಡ್ ಪೀಪಲ್ ಆಗಿ ಒಂದು ಕಚೇರಿಯನ್ನ, ಅದರಲ್ಲೂ ಸರ್ಕಾರಿ ಕಚೇರಿಯನ್ನ ಈ ತರದ ಅಧೋಗತಿ ವ್ಯವಸ್ಥೆಗೆ ತಂದಿದ್ದಾರಲ್ಲ. ಸೊ ಅಧಿಕಾರಿಗಳಿಗೊಂದು ಧನ್ಯವಾದ, ಇಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಲ್ಲ ತಾಲೂಕು ಆಡಳಿತ ಸೌಧವನ್ನ ಅಂತ. ನೀವೀಗ ನೋಡ್ತಾ ಇರುವಂತದ್ದು ಅರಸೀಕೆರೆ ತಾಲೂಕು ಆಡಳಿತ ಕಚೇರಿ. ಸೀಲಿಂಗ್ ಗಳೆಲ್ಲ ಕಿತ್ಕೊಂಡು ನೆಲಕ್ಕೆ ಬೀಳ್ತಾ ಇದೆ. ಜನ ವಾಶ್ರೂಮ್ ಯೂಸ್ ಮಾಡ್ಬೇಕು ಅಂತಂದ್ರೆ ಅಲ್ಲೇ ಹಿಂದೆ ಕಚೇರಿ ಹಿಂಭಾಗಕ್ಕೆ ಹೋಗ್ತಾರೆ. ಇನ್ನು ಸುತ್ತ ಇರುವಂತಹ ಸ್ವಚ್ಛತೆಗಳು ಕಣ್ಣಿಗೆ ಎದ್ದು ಕಾಣುತ್ತೆ. ಪ್ಲಾಸ್ಟಿಕ್ ಬಾಟಲಿಗಳು, ಕಸದ ರಾಶಿ, ಅದರ ಜೊತೆಗೆ ಬೆಳೆದಿರುವಂತಹ ಗಿಡಗಂಟೆಗಳು, ಯಾವುದೇ ರೀತಿಯ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿಲ್ಲ ಅಲ್ಲಿನ ತಾಲೂಕು ಆಡಳಿತ ಅಧಿಕಾರಿಗಳು. ಇನ್ನು ಅಲ್ಲಿನ ಶೌಚಾಲಯವನ್ನ ನೀವೀಗ ನೋಡ್ತಾ ಇದ್ರ ಎಷ್ಟು ಮಟ್ಟಿಗೆ ಕ್ಲೀನ್ ಆಗಿದೆ ಅಂತಂದ್ರೆ ಅಬ್ಬಬ್ಬಾ, ನೋಡೋಕೆ ಎರಡು ಕಣ್ಣು ಸಾಲದು.
ಅಧಿಕಾರಿಗಳಿಗೆ ಏನು ಒಂದು ಶೌಚಾಲಯ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ವಾ? ಸೊ ಇಷ್ಟು ಮಾತ್ರ ಇವರು ಜನರಿಗೆ ಫೆಸಿಲಿಟಿ ಕೊಡ್ತಾರೆ ಅಂತಂದ್ರೆ ಇನ್ ಕೊಡೋ ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸುವಲ್ಲಿ ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ಕೋಬಹುದು? ಇವ್ರುಗಳಿರೋ ಜಾಗನೇ ಹಿಂಗೆ ಇಟ್ಕೊಂಡವ್ರೆ, ಇನ್ ಜನಗಳ ಸಮಸ್ಯೆ ಹೆಂಗ ಆಲಿಸ್ತಾರೆ ಇವರು? ಜೊತೆಗೆ ಅಲ್ಲಿರೋ ಕಟ್ಟಡಗಳ ಸೀಲಿಂಗ್ಗಳಲ್ಲಿ ಚಕ್ಕೆ ಕಿತ್ಕೊಂಡು ಬೀಳ್ತಾ ಇದೆ. ಬರುವಂತಹ ಜನಗಳಿಗೆ ಕನಿಷ್ಠ ಒಂದು ಕುತ್ಕೊಳ್ಳೋ ವ್ಯವಸ್ಥೆ, ಕನಿಷ್ಠ ವಾಶ್ರೂಮ್ ವ್ಯವಸ್ಥೆ. ಯಾಕೆಂದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತು, ಸರ್ಕಾರಿ ಕೆಲಸ, ದೇವರ ಕೆಲಸ, ಬೇಗ ದೇವರ ದರ್ಶನ ಸಿಗಲ್ವಲ್ಲ. ಹೋದವರು ದಿನವಿಡೀ ಕಾಯುವಂತಹ ಪ್ರಮೇಯನೂ ಬರ್ತವೆ, ಗಂಟೆಗಟ್ಟಲೆ ಕುತ್ಕೊಳ್ಳೋ ಪ್ರಮೇಯನೂ ಬರುತ್ತೆ. ಕನಿಷ್ಠ ಕುಡಿಯೋ ನೀರಿನ ಸೌಕರ್ಯ ಮತ್ತು ಶೌಚಾಲಯದ ಸೌಕರ್ಯ ಕೂಡ ಇಲ್ಲದೆ ಅರಸೀಕೆರೆ ತಾಲೂಕು ಆಡಳಿತ ಕಚೇರಿ ಈಗ ಸುದ್ದಿಯಾಗಿರುವಂಥದ್ದು. ಆಫೀಸು ಅರಸೀಕೆರೆ ತಾಲೂಕು ದಂಡಾಧಿಕಾರಿಯವರು, ಈ ರೈತರು ದಿನನಿತ್ಯ ತಾಲೂಕು ಕಚೇರಿಗೆ ಸಾವಿರಾರು ಜನ ಬರ್ತಾರೆ, ಆದರೆ ಒಂದು ಶೌಚಾಲಯನೂ ಇದ್ದರೂ ಕೂಡ ಇಲ್ದಂಗೆ ಆಗಿದೆ. ಅದಕ್ಕೆ ಬಾಗಿಲಿಲ್ಲ, ಅದ್ರ ಮೇಲೆ ಗಿಡ ಬೆಳೆದಿದೆ, ಶೌಚಾಲಯ ಜಾಗದಲ್ಲಿ ಇರ್ತಕ್ಕಂಥ ಗಲೀಜು ಇವತ್ತೆಲ್ಲರೂ ನೋಡ್ತಾ ಇದ್ದೀವಿ. ಆ ಗಲೀಜನ್ನು ಸಹ ಕ್ಲೀನ್ ಮಾಡಿಸಿಲ್ಲ ಎಂದಿದ್ದಂಥ ಅಧಿಕಾರಿಗಳು, ಈಗ ಬಂದಿರತಕ್ಕಂಥ ದಂಡಾಧಿಕಾರಿಗಳು ಕೂಡ ತಕ್ಷಣದಲ್ಲಿ ಇದನ್ನು ಕ್ಲೀನ್ ಮಾಡಿಸಿ ಈ ತಾಲೂಕು ಕಚೇರಿ ಬಂದಂಥ ಮಹಿಳೆಯರಿಗೆ ಮತ್ತು ರೈತರಿಗೆ ಶೌಚಾಲಯನ ರೆಡಿ ತಕ್ಷಣದಲ್ಲಿ ರೆಡಿ ಮಾಡಿಸ್ಬೇಕು. ರೆಡಿ ಮಾಡಿಸ್ತಲ್ಲ ಹೋದರೆ ಈ ವಾರದಲ್ಲೇ ರೈತ ಸಂಘದವರು ತಾಲೂಕು ಕಚೇರಿ ಮುಂದೆ ಒಂದು ದೊಡ್ಡ ಕಾರ್ಯಕ್ರಮ, ಮತ್ತು ರಕ್ಷಣೆ ವೇದಿಕೆ ರೈತ ಸಂಘ ಇಬ್ಬರೂ ಸೇರಿ ಜಂಟಿ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಸರಿಪಡಿಸೋವರೆಗೂ ನಾವು ಮೇಕ್ ಕೇಳಲ್ಲ ಅಂತ ಇವತ್ತಿನ ದಿವಸ ಹೇಳಬೇಕಾಗತ್ತೆ. ಯಾಕೆಂದರೆ ಈ ನೋಡ್ತಾ ಇದ್ದೀರಿ, ಒಂದು ಮೆಡಿಸಿನ್ ಬಂದಿದೆ, ಎರಡು ಆ ಮೆಡಿಸಿನ್ನ ತಂದು ಫ್ರೈ ಮಾಡಿದರೆ ಈ ಗಿಡ ಎಲ್ಲ ಒಣಗೋಗುತ್ತೆ. ಏನು ಇಷ್ಟು ಜಾಗಕ್ಕೆಲ್ಲ ನಾಲ್ಕು ಕ್ಯಾನ್ ನೀವು ಸಾಕು, 500 ರೂಪಾಯಿ ಔಷಧಿ ಖರ್ಚು ಮಾಡಿರಿ, ಈ ಗಿಡ ಎಲ್ಲ ನಾಶವಾಗುತ್ತೆ. ಅದನ್ನು ಕೂಡ ಮಾಡಲ್ಲ. ಯಾಕೆಂದರೆ ಇವತ್ತು ನ್ಯಾಯಾಲಯದಲ್ಲಿ, ಉಚ್ಚ ನ್ಯಾಯಾಲಯದಲ್ಲಿ ಕೂಡ, ನ್ಯಾಯಾಲಯದಲ್ಲಿ ಅರಸೀಕೆರೆ ನ್ಯಾಯಾಲಯದಲ್ಲೂ ಕೂಡ ಬಂದಂಥ ರೈತರುಗಳಿಗೆ, ಬಂದಂಥ ಅಲ್ಲಿ ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ಶೌಚಾಲಯನ ನ್ಯಾಯಾಲಯದಲ್ಲೂ ಕೂಡ ಮಾಡಿದ್ದಾರೆ. ಅದು ತಾಲೂಕು ದಂಡದಲ್ಲಿ ತಾಲೂಕು ಆಫೀಸಿನಲ್ಲಿ ಇಲ್ಲದ್ರಿಂದ ಇದು ಮಾಡ್ದಲ್ಲ ಹೋದರೆ ತಕ್ಷಣದಲ್ಲಿ ಜಿಲ್ಲೆಯ ಅಧಿಕಾರಿಗಳಿಗೂ ಕೂಡ ಅದರ ಗಮನಕ್ಕೆ ತಂದು ನಾವು ಉಗ್ರ ಹೋರಾಟ ಮಾಡಬೇಕಂತ ಇವತ್ತು ಸಂದರ್ಭದಲ್ಲಿ ಹೇಳ್ತೀವಿ. ಕುಡಿಯುವ ನೀರಿನ ವ್ಯವಸ್ಥೆ ಬೇಕು ರೈತರಿಗೆ, ಆಮೇಲೆ ಕೂರೋದಕ್ಕೆ ಸರಿಯಾದಂಥ ನೆರಳು ಬೇಕು, ಗಾಡಿಗಳಿಗೆ ಬಂದಂಥ ಪಾರ್ಕಿಂಗ್ ಬೇಕು, ಆ ಪಾರ್ಕಿಂಗನ್ನು ಮಾಡಬೇಕು. ಆಮೇಲೆ ಒಳ್ಳೆ ನೀರನ್ನು ಇಡಬೇಕು, ಯಾಕೆಂದರೆ ಇವತ್ತೆಲ್ಲ 10 ರೂಪಾಯಿ ಕೊಟ್ಟರೆ ನೀರು ಸಿಗುತ್ತೆ, ಫಿಲ್ಟರ್ ನೀರು. ಒಳ್ಳೆ ನೀರಿಟ್ಟು ಬಂದಂಥವ್ರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಇವತ್ತಿನ ಸಂದರ್ಭದಲ್ಲಿ ಅದನ್ನು ಕೂಡ ತಾಲೂಕು ದಂಡಾಧಿಕಾರಿ ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಇವತ್ತಿನ ತಾಲೂಕು ಕಚೇರಿಗೆ ಹಳ್ಳಿಯಿಂದ ನಗರದಿಂದ ತಮ್ಮ ಕೆಲಸ ಕಾರ್ಯಗಳಿಗೋಸ್ಕರ ದಿನನಿತ್ಯ ಸಾವಿರಾರು ಜನ ಬರ್ತಾರೆ, ಆದರೆ ತಾಲೂಕು ಕಚೇರಿಯಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ, ಒಂದು ಕೂತ್ಕೊಳ್ಳೋಕ್ಕೆ ಸರಿಯಾದ ಜಾಗ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ರೈತರಾಗಲಿ, ಈಗ ರೈತರು 100 ಕಿಲೋಮೀಟರಿಂದ ಬಂದು ಕೂತಿರ್ತಾರೆ, ದಿನಗಟ್ಟಲೆ ಕೆಲಸ ಆಗಲ್ಲ ಇಲ್ಲಿ. ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಕುಡಿಯೋಕ್ಕೊಂದು ನೀರು, ಕೂತ್ಕೊಳ್ಳೋಕ್ಕೊಂದು ಒಳ್ಳೆ ಜಾಗ, ಶೌಚಾಲಯದ ವ್ಯವಸ್ಥೆ ಇರಬೇಕು. ಜನಗಳಿಗೆ ತುಂಬ ತೊಂದರೆ ಆಗಿದೆ ಇದರಿಂದ, ನಾವು ಪ್ರತಿ ಬಾರಿ ಹೇಳ್ತಾನೆ ಇರ್ತೀವಿ. ಆದರೆ ದಯವಿಟ್ಟು ಇಲ್ಲಿ ಬರೋಂಥ ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಕೂತ್ಕೊಳ್ಳೋಂಥ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆನ ಮಾಡಬೇಕು. ಅದರಲ್ಲೂ ಹೆಣ್ಮಕ್ಳು ಬರ್ತಾರೆ, ಶೌಚಾಲಯಕ್ಕೆ ಎಲ್ಲ ಹೋಗ್ತಾರೆ ಹೆಣ್ಮಕ್ಳು? ಒಂದು ತುಂಬ ಕಷ್ಟವಾದಂಥ ಪರಿಸ್ಥಿತಿಯಲ್ಲಿದೆ. ದಯಮಾಡಿ ಶೌಚಾಲಯ ವ್ಯವಸ್ಥೆಯನ್ನು ಮಾಡಬೇಕು, ತಕ್ಷಣವೇ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು, ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ಕರವೇ ಸಂಘಟನೆಯ ಹೇಮಂತ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅರಸೀಕೆರೆಯಿಂದ. ನಮಸ್ತೆ ಹೇಮಂತ್ ಅವರೇ. ನಮಸ್ತೆ ಮೇಡಮ್ ಅವರೇ. ಅರಸೀಕೆರೆ ತಾಲೂಕು ಆಡಳಿತದ ಅವ್ಯವಸ್ಥೆ ಕುರಿತು ಇವತ್ತು ಸುದ್ದಿ ಬಿತ್ತರಿಸ್ತಾ ಇದ್ದೀವಿ. ಸೊ ಸಾಮಾನ್ಯ ಜನರು ಬರುವಂತವ್ರು ಏನೆಲ್ಲ ಪೀಕ್ಲಾಟಕ್ಕೆ ಒಳಪಡಬೇಕಾಗುತ್ತೆ, ಆ ಕಚೇರಿ ಯಾಕೆ ಆ ತರದ ಒಂದು ಮೇಂಟೆನೆನ್ಸ್ ಅಲ್ಲಿ ಇದೆ ಈಗ ಅಂತ? ಈಗಲೇ ಸಮಸ್ಯೆ ಸುಮಾರು ದಿನದಿಂದ ಇದೆ, ನಾವು ತಹಶೀಲ್ದಾರ್ ಗಮನಕ್ಕೆ ತರ್ತಾನೆ ಇರ್ತೀವಿ. ಅದರಲ್ಲೂ ರೈತರು ತುಂಬಾ ದೂರದಿಂದ, ಅರಸೀಕೆರೆ ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ತುಂಬಾ ದೂರದಿಂದ 20-30 ಕಿಲೋಮೀಟರ್ ದೂರದಿಂದ ಬರ್ತಾರೆ. ಅಲ್ಲಿ ಒಂದು ಮನುಷ್ಯನ ಸಾಮಾನ್ಯವಾದ ಇದನ್ನ ಸಮಸ್ಯೆನ ಬಗೆಹರಿಸಬೇಕಾಗಲ್ಲ, ಯಾಕಂದ್ರೆ ಗಂಡಸರಾದ್ರೆ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಇದ್ ಮಾಡ್ತಾರೆ. ಹೆಂಗಸರುಗಳು ವಯಸ್ಸಾಗಿರೋ ಜನಗಳು ಬರ್ತಾರೆ, ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಅಲ್ಲಿ ಮೈನ್ ತಲಕಾಪ್ಸಲ್ಲಿ ಇರ್ಬೇಕು,
ತಾಲೂಕ್ ಆಫೀಸಲ್ಲಿ ಇಲ್ಲ ಅಂದ್ರೆ ಜನಗಳು ಎಲ್ಲಿ ಹೋಗ್ತಾರೆ? ಅದೇ ಪ್ರಶ್ನೆ ನಾನು ಕೇಳ್ತಿರೋದು ಇವರು. ಬಸ್ ಸ್ಟ್ಯಾಂಡ್ ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಸಮಸ್ಯೆನ ತುರ್ತಾಗಿ ಬಗೆಹರಿಸಬೇಕು. ಎಷ್ಟು ದಿವಸದಿಂದ ಈ ತರದ ಸಮಸ್ಯೆ ಇದೆ? ಏನಂತಾರೆ ತಹಸೀಲ್ದಾರ್ ಗಮನಕ್ಕೆ ತಂದಾಗ ಈ ತರ ಮೇಂಟೆನೆನ್ಸ್ ಇಲ್ವಲ್ಲ ಸ್ವಾಮಿ ನಿಮ್ ಕಚೇರಿಲಿ ಅಂತ ಅಂತಾರೆ. ಆಯ್ತು ಸರಿ ಮಾಡಿಸ್ತೀವಿ ಅಂತಾರೆ. ಮಾಡಲ್ಲ ನೋಡಿ, ಅಲ್ಲಿ ಗಿಡ ಗುಂಟೆಗಳು ಬೆಳೆದಿರೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದಿನ ಆಯ್ತು ಸರಿ ಮಾಡಿ ಅಂತ. ಹೌದು ಅಲ್ವಾ? ಹೌದು 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 ಹೌದು. ಇದು ದೃಶ್ಯದಲ್ಲಿ ಅಲ್ಲ, ಆಕ್ಚುಲಿ ಹೇಮಂತ್ ಅವರೇ ದೃಶ್ಯದಲ್ಲಿ ನನಗೆ ಇಲ್ಲಿ ಕುತ್ಕೊಂಡೆ ನೋಡಕ್ ಆಗ್ತಾ ಇಲ್ಲ. ಪಾಪ ಬರುವಂತಹ ಜನರ ಕತೆ ಏನು ಅಂತ ನಾನು ಅದನ್ನೇ ಊಹೆ ಮಾಡ್ಕೊಳ್ತಾ ಇದ್ದೀನಿ. ಕಣ್ಣಲ್ಲಿ ನೋಡಕ್ಕೂ ಆಗ್ತಾ ಇಲ್ಲ ಅಂದ್ರೆ ಇನ್ನ ಪಾಪ ಜನಗಳ ಕತೆ ಏನು ಅಂತ. ಇನ್ನ ಅಲ್ಲಿ ಈಗ ತಹಸೀಲ್ದಾರ್ ಒಂದ್ ಭಾಗ ಆಯ್ತು, ಅದನ್ನ ಬಿಟ್ಟು ಅಲ್ಲಿ ಆಡಳಿತ ಅಧಿಕಾರಿಗಳಂತ ಒಂದಷ್ಟು ಜನ ಇರ್ತಾರೆ, ಅವ್ರೇನು ರೆಸ್ಪಾಂಡ್ ಮಾಡ್ತಾರ ಯಾರಾದ್ರು? ಏನೋ ನಾವು ಹೇಳಿದೀವಿ, ಅವ್ರೇನು ರೆಸ್ಪಾನ್ಸ್ ಮಾಡ್ಲಿಲ್ಲ, ಇದುವರೆಗೂ ಏನು ರೆಸ್ಪಾನ್ಸ್ ಮಾಡಿಲ್ಲ. ಹಾಗಾಗಿ ಜನಗಳಿಗೆ ತುಂಬಾ ತೊಂದರೆ ಇದೆ. ದಯವಿಟ್ಟು ಫಸ್ಟ್ ಆ ಕೆಲಸ ಮಾಡಿ, ಯಾಕಂದ್ರೆ ಕೆಲಸ ಕಾರ್ಯಗಳು ತಕ್ಷಣ ಆಗಲ್ಲ. ಅಲ್ಲಿ ಬಂದವರು ಬೆಳಗಿಂದ ಕಾಯಬೇಕಾಗುತ್ತೆ, ಒಂದ್ ಅರ್ಧ ಗಂಟೆ ವೇಟ್ ಮಾಡಿ ಅಂತಾರೆ. ಆಮೇಲೆ ಇರಿ ನಿಮ್ ನಾಳೆ ಮಾಡ್ಕೊಡ್ತೀವಿ ಅಂತಾರೆ, ಇಲ್ಲ ಸಂಜೆ ತನಕ ಬರೋಗಿ ಅಂತಾರೆ. ಪಾಪ ರೈತರು ಮಾತ್ರ ಅಲ್ಲೇ ಕುತ್ಕೊಂಡ್ ಕಾಯ್ತಾರೆ. ಆಮೇಲೆ ಪ್ರಾಣಿ ಇಂತ ಸಮಯ ಬೇರೆ ದಾಖಲೆಗಳನ್ನ ತಗಿಸ್ಬೇಕು ಅಂದ್ರೆ ಒಂದೂವರೆ ಗಂಟೆ 2 ಗಂಟೆ ಕ್ಯೂನಲ್ಲಿ ನಿಲ್ಬೇಕು. ಅಟ್ಲೀಸ್ಟ್ ಅವನು 2 ಗಂಟೆ ನಿಂತಿರ್ತಾನಲ್ಲಿ, ಅವನಿಗೊಂದು ಇದಕ್ಕೂ ಹಂಗಾಯ್ತು, ಶೌಚಾಲಯಕ್ಕೂ ಹಂಗಾಯ್ತು ಅಂದ್ರೆ ಅವ್ನು ಎಲ್ಲಿ ಹೋಗ್ತಾನೆ? ಇದಷ್ಟೇ ಸಮಸ್ಯೆನಾ ಶೌಚಾಲಯ? ಹೇಮಂತ್, ಶೌಚಾಲಯ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಲ್ಲಿ, ಅದಷ್ಟೇ ಸಮಸ್ಯೆನಾ? ಬೇರೆ ಏನೇನೇನ್ ಅವ್ಯವಸ್ಥೆ ಇದೆ? ಈಗ ನಾವು ದೃಶ್ಯದಲ್ಲಿ ನೋಡೋದಾದ್ರೆ ಆ ಬಿಲ್ಡಿಂಗ್ ಗಳೆಲ್ಲ ಚಕ್ಕೆ ಬಿಟ್ಕೊಳ್ತಾ ಇದೆ, ಅದನ್ನು ಕೂಡ ಅವ್ರು ಸರಿಪಡಿಸ್ಬೇಕು. ಯಾಕಂದ್ರೆ ಅಲ್ಲೆಲ್ಲ ಬಿಲ್ಡಿಂಗ್ ಗಳು ಸೋತಾ ಇದೆ, ಅಪರೂಪಕ್ಕೆ ಮಳೆ ತುಂಬಾ ಜಾಸ್ತಿ ಬಂದಿದೆ ಬಿಡಿ, ಅದನ್ನ ಸರಿಪಡಿಸಬೇಕು. ನಾವು ಅದು ಬಿಲ್ಡಿಂಗ್ ಮೇಲೆ ಅಥವಾ ಅಧಿಕಾರಿಗಳ ಮೇಲೆ ಅದನ್ನ ಹೇಳಲ್ಲ. ಮಳೆ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಏನಾದ್ರೆ ಮೇಲೆಲ್ಲ ನೀರ್ ನಿಂತು ಸೋರ್ತಾ ಇದೆ, ಮೀನಾವ ಸೋದನ್ ಸಹಿತ ಸೋರ್ತಾ ಇದೆ. ಆಮೇಲೆ ಅಲ್ಲಿ ಸುತ್ತಲೂ ಅಷ್ಟು ಕಸದ ರಾಶಿಗಳಿದೆ, ಪೇಪರ್ ಗಳು, ಪ್ಲಾಸ್ಟಿಕ್ ಗಳು, ತಿಂದು ಬಿಸಾಕಿರೋ ಎಲೆ ತಟ್ಟೆಗಳೆಲ್ಲ ಹಂಗಂಗೆ ಹಂಗಂಗೆ ಇದೆಯಲ್ಲ ಅಲ್ಲೆಲ್ಲ. ಹೌದು, ಅದೆಲ್ಲ ಸರಿಪಡಿಸ್ಬೇಕು. ಈಗ ತಹಸೀಲ್ದಾರ್ ಹೊಸದಾಗಿ ಬಂದಿದ್ದಾರೆ, ಅವ್ರು ಬಂದ ಇನ್ನು 1 ತಿಂಗಳೇನು ಆಗಿದೆ. ಯಾರೋ ತುಂಬಾ ಆಕ್ಟಿವ್ ಆಗಿದ್ದಾರೆ ತಹಸೀಲ್ದಾರ್. ಮುಂದ್ಗಡೆ ಎಲ್ಲ ಇರ್ತಕ್ಕಂತ ಸಣ್ಣ ಪುಟ್ಟ ಅಂಗಡಿಗಳು, ಗಲೀಜ್ ಮಾಡೋ ಜಾಗನೆಲ್ಲ ಸ್ವಚ್ಛಗೊಳಿಸ್ತಾ ಇದಾರೆ. ಅದೇ ರೀತಿ ಶೌಚಾಲಯನೂ ಮಾಡಿ ಹಿಂದೆಗಡೆಲ್ಲ ಸ್ವಚ್ಛಗೊಳಿಸಿ ಜನ ಕೂತ್ಕೊಳಕ್ ಒಂದಿಷ್ಟು ಬೆಂಚ್ ಗಳನ್ನ ಹಾಕ್ಬೇಕು. ಜನಗಳು ಎಲ್ಲಿ ಕೂರ್ತಾರಲ್ಲಿ, ಒಂದ್ ಗಂಟೆ ಬಿಟ್ಕೊಂಡ್ ಬನ್ನಿ, ಒಂದ್ ಅರ್ಧ ಗಂಟೆ ಕಾಯಿರಿ ಅಂತ ಹೇಳಿದಾಗ ಅವ್ರು ಕೂತ್ಕೊಳಕ್ ಒಂದ್ ಜಾಗ ಬೇಡುವ. ಜನಗಳ ಟ್ಯಾಕ್ಸ್ ಇಂದ, ಜನಗಳ ಕಂದಾಯದಿಂದ ನೀವು ಇದನ್ನ ನಿರ್ಮಾಣ ಮಾಡ್ಕೊಂಡಿರ್ತೀರ, ಅವರಿಂದ ಸಂಬಳ ತಗಂತೀರಾ, ಅವ್ರಿಗೆ ಅನುಕೂಲ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಖಂಡಿತ ಹೇಮಂತ್ ಅವರೇ, ಈ ಕುರಿತಂತೆ ಅಧಿಕಾರಿಗಳನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ. ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಇದಿಷ್ಟು ಕರವೆಯ ಹೇಮಂತ್ ಅವರ ಮಾತನಾಗಿತ್ತು. ಸೊ ಬರುವಂತಹ ಜನರು ನಾನು ಆಗ್ಲೇ ಹೇಳಿದಾಗ ಅವರು ಅದನ್ನೇ ಪುನಃ ಹೇಳಿದ್ರು. ಸೊ ಹಿಂಗ್ ಬಂದ್ ಹಂಗ್ ಹೋಗುವಂತ ಕೆಲಸ ಅಲ್ಲ, ಗಂಟೆಗಟ್ಲೆ ದಿನಗಟ್ಲೆ ಕಾಯುವಂತ ಪರಿಸ್ಥಿತಿ ಇರುತ್ತೆ. ದೂರದ ಊರಿಂದ ಕೂಡ ರೈತರುಗಳು ಬರ್ತಾ ಇರ್ತಾರೆ ಪಾಪ, ಅವ್ರು ವಾಪಸ್ ಊರುಗಳಿಗೆ ಹೋಗಿ ವಾಪಸ್ ಬರಲ್ಲ. ಸಂಜೆ ಬನ್ನಿ ಅಂತಂದ್ರೆ ಅವ್ರ ಪಾಪ ಸಂಜೆ ತನಕ ಅಲ್ಲೇ ಇರಬೇಕಾಗುತ್ತೆ. ಕುತ್ಕೊಳ್ಳೋ ವ್ಯವಸ್ಥೆನೂ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ಸಮರ್ಪಕ ವ್ಯವಸ್ಥೆ ಕೂಡ ಇಲ್ಲ, ಸ್ವಚ್ಛತೆ ಅನ್ನೋದಿಲ್ಲ. ಸೊ ಇಷ್ಟೆಲ್ಲ ಇರುವಾಗ ತಾಲೂಕು ಆಡಳಿತ ಕಚೇರಿಯಲ್ಲಿರುವಂತಹ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರ ಗಮನಕ್ಕೆ ತಂದರೂ ಕೂಡ ಇದು ಬದಲಾಗ್ತಾ ಇಲ್ಲ. ಸೊ ಈಗ ಹೊಸ ತಹಸೀಲ್ದಾರ್ ಬಂದಿದ್ದಾರೆ. ಸೊ ಅವರೇನಾದರೂ ಬದಲಾವಣೆಯನ್ನ ತರ್ತಾರಾ? ಆದ್ರೆ ಆದಷ್ಟು ಬೇಗ ಕನಿಷ್ಠ ಶೌಚಾಲಯವನ್ನಾದ್ರೂ ಶುಚಿ ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದು ಕರವೇ ಹೇಮಂತ್ ಅವರ ಒಂದು ಮನವಿ. ಸೊ ಈ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲಿನ ತಹಸೀಲ್ದಾರ್ ಆಗಿರುವಂತಹ ವಿಭಾ ವಿದ್ಯಾ ರಾಥೋಡ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯಾಕೋ ಡಿಸ್ಕನೆಕ್ಟ್ ಮಾಡಿದ್ರು ಲೈನ್ ಅನ್ನ, ನೋಡೋಣ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡೋಣ.
ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರೇಟ್ ಟು ತಹಶೀಲ್ದಾರ್ ಆಗಿರುವಂತಹ ಪಾಲಾಕ್ಷ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪಾಲಾಕ್ಷ ಅವರೇ. ಸೂಪರ್. ಅಧಿಕಾರಿಗಳು ಅಲ್ಲಿ ನಮ್ಮ ಸಿಬ್ಬಂದಿ ಮಾತನಾಡಿಸುವಾಗ ಮಾತಾಡ್ತೀವಿ ಅಂತಾರೆ, ಕನೆಕ್ಟ್ ಮಾಡೋ ಅಷ್ಟೊತ್ತಿಗೆ ಕಟ್ ಆಗ್ತಾ ಇದೆ. ಅದೇನು ತಾಂತ್ರಿಕ ತೊಂದರೆಯೋ ಅಥವಾ ಉತ್ತರ ಕೊಡಲಿಕ್ಕೆ ತೊಂದರೆ ಆಗ್ತಾ ಇದೆಯೋ ನೋಡೋಣ. ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡಿ ದಯವಿಟ್ಟು ಪಾಲಾಕ್ಷ ಅವರನ್ನು. ಆ್ಯಂಡ್ ವಿಭಾ ವಿದ್ಯಾ ರಾಥೋಡ್ ಅವರು ಕೂಡ ಕಾಲ್ ಕನೆಕ್ಟ್ ಆಗ್ತಾ ಇದ್ದಂತೆ, ಹಾಗೆ ಡಿಸ್ಕನೆಕ್ಟ್ ಆದರು. ಕಚೇರಿ ಅದೆಲ್ಲ ಆಲ್ಟ್ರೇಷನ್ ನಡೀತಾ ಇದೆ ಅಂತ ಹೇಳಿದ್ರು. ಸೊ ಅಧಿಕಾರಿಗಳು ಸ್ಪಂದಿಸೋದಕ್ಕೆ ಸಿದ್ಧ ಇಲ್ಲ ಇಲ್ಲಿ. ನೋಡೋಣ ಇವರೇನಾದರೂ ಮತ್ತೆ ಫೋನ್ ಪಿಕ್ ಮಾಡಿ ನಮಗೆ ಕನೆಕ್ಟ್ ಆಗ್ತಾರಾ ಅಂತ. ಸೊ ಅವ್ರ ಹತ್ರ ಪ್ರಶ್ನೆ ಮಾಡೋಣ, ಏನಾಗಿದೆ, ಏನೀ ಅವ್ಯವಸ್ಥೆ, ಎಷ್ಟು ದಿವಸಕ್ಕೆ ಸರಿ ಹೋಗಬಹುದು ಅನ್ನೋದನ್ನು ಫಾಲೋಅಪ್ ಮಾಡೋಣ. ಓಕೆ, ಪಾಲಾಕ್ಷ ಅವರು ವಿಡಿಯೋ ಕಾನ್ಫರೆನ್ಸಲ್ಲಿ ಇದ್ದಾರಂತೆ, ಹಾಗಾಗಿ ಫೋನು ನಾನು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕುರಿತಂತೆ ನಾವು ಕ್ರಮ ಕೈಗೊಳ್ಳುತ್ತೇವೆ, ಆದಷ್ಟು ಬೇಗ ಇದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ತಂಡಕ್ಕೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನವೀನ್. ಸೆಕೆಂಡ್, ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನಿದು ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ವಿಡಿಯೋ ಕಾನ್ಫರೆನ್ಸು ಮೀಟಿಂಗು ಹೇಳ್ತಾರ ಬಿಟ್ರೆ ಮೀಡಿಯಾಗೆ ಮಾತಾಡಕ್ ಸಿಗಲ್ಲ ಅಂದ್ರೆ ಜನಗಳಿಗೆ ಇನ್ನೇನ್ ಸಿಗ್ತಾರೆ ಇವರೆಲ್ಲ? ಹೌದು ಮೇಡಮ್, ನಾನು ಅದನ್ನೇ ಹೇಳ್ತಿದ್ದೆ. ಅಲ್ಲಿ ಹೋದ್ರು ಯಾರಿಗೂ ಅವ್ರ ಅಧಿಕಾರಿಗಳು ಸಿಗದೇ ಇಲ್ಲ, ಫೋನ್ಗೂ ಸಿಗೋದಿಲ್ಲ, ಫೋನ್ ರಿಸೀವ್ ಮಾಡೋದಿಲ್ಲ, ಯಾವ ಫೋನ್ಗೂ ರೆಸ್ಪಾನ್ಸ್ ಮಾಡೋದಿಲ್ಲ, ಅಲ್ಲೊಂದು ಆಫೀಸ್ ಅಲ್ಲಂತೂ ಸಿಗದೇ ಇಲ್ಲ. ಎಲ್ಲೋಗಿರ್ತಾರಂತ ಇವರೆಲ್ಲ? ಮತ್ತೆ ಮನೇಲಿ ಕುತ್ಕೊಂಡು ಸಂಬಳ ಇಸ್ಕೊಳ್ತಾರ, ಬರೀ ಫೀಲ್ಡ್ ವರ್ಕ್ ಅಂತ ಏನಾದ್ರೂ ಆನ್ಸರ್ ಕೊಡ್ತಾರ ಹೋದಾಗ? ಅದನ್ನೇ ಹೇಳ್ತಾರೆ ಮೇಡಮ್, ಅಲ್ಲಿ ಇಲ್ಲಿದೀವಿ, ಫೀಲ್ಡ್ ಅಲ್ಲಿ ಇದೀವಿ, ಮೀಟಿಂಗ್ ಅಲ್ಲಿ ಇದೀವಿ, ಅದೇ ಉತ್ತರಗಳು. ಸೊ ಒಂಥರ ದೀಪದ ಕೆಳಕ್ ಕತ್ಲು ಅನ್ನಂಗ ಆಗೋಗೈತೆ ಪಾಪ. ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಫೀಲ್ಡ್ಗಳಿಗೆಲ್ಲ ಹೋಗ್ತಾರೆ ಪಾಪ, ಮೀಟಿಂಗ್ಗಳನ್ನ ಮಾಡ್ತಾರೆ, ದೇಶ ಹೆಂಗ್ ಉದ್ಧಾರ ಮಾಡ್ಬೇಕು ಅಂತೆಲ್ಲ ಮಾತಾಡ್ತಾರೆ ಅಧಿಕಾರಿಗಳು. ಆದ್ರೆ ಅಲ್ಲಿನ ಆಡಳಿತ ಕಚೇರಿನಲ್ಲಿ ಅವ್ರಿಗೆ ನ್ಯಾಯವಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲಲ್ಲ ಪಾಪ ಅಂತ. ಹೌದು, ಆ ಕಚೇರಿನೇ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಬೇರೆ ಇನ್ಯಾರಿಗೆ ಏನು ನ್ಯಾಯ ಒದಗಿಸ್ತಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಜನ ಏನೇನ್ ಸಮಸ್ಯೆಗಳನ್ನ ಹೇಳ್ಕೊಡ್ತಾರೆ ಅಂತ ಅಲ್ಲಿ ಬರೋರು? ಮೇನ್ ಸಮಸ್ಯೆ ಅಂದ್ರೆ ಇಲ್ಲಿ ಬೇಗ ಕೆಲಸ ಮಾಡ್ಕೊಡಲ್ಲ ಮೇಡಮ್ ಯಾರು, ಮತ್ತೆ ಇಲ್ಲಿ ಬಂದವರಿಗೆ ಕುಡಿಯೋದಕ್ಕೆ ನೀರಿಲ್ಲ, ನೀರಿನ ವ್ಯವಸ್ಥೆ, ನೀರಿನ ಕ್ಯಾನ್ ಇಟ್ಟಿದ್ದಾರೆ ಅದ್ರೊಳಗೆ ನೀರ್ ಬರಲ್ಲ, ಮತ್ತೆ ಟಾಯ್ಲೆಟ್ ರೂಮ್ ಇದೆ ಇಲ್ದಾನೆ ಇದ್ರೂ ಇಲ್ದಂಗಿದೆ, ಫುಲ್ ಗಲೀಜಿದೆ, ಒಂದು ಟಾಯ್ಲೆಟ್ ರೂಮ್ ಇದೆ ಅದ್ರಲ್ಲಿ ನೀರ್ ಬರೋದಿಲ್ಲ.
ಸೊ ಈಗ ನೀವು ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಅವ್ರನ್ನೇನಾದ್ರೂ ನೀವು ಮಾತನಾಡಿಸಿದ್ರ ನಿಮ್ ಸಂಪರ್ಕಕ್ಕೆ ತಹಸೀಲ್ದಾರ್ ಮಾತಾಡ್ಸೋಣ ಅಂತಾನೆ ಹೋದೆ ಮೇಡಮ್. ಅವ್ರ ಆಫೀಸಿಗೆ ಎರಡ್ ಅವರ್ ಕಾದಿದ್ದೀನಿ ನಿನ್ನೆ, ಬರ್ಲಿಲ್ಲ. ಆಮೇಲೆ ಫೋನ್ ಮಾಡಿದೆ, ಫೋನು ಪಿಕ್ ಮಾಡ್ಲಿಲ್ಲ. ಆಮೇಲೆ ಗ್ರೇಟ್ ತಹಸೀಲ್ದಾರ್ ಅವ್ರ ಮಾತಾಡಿಸಿ ಅವ್ರ ಹತ್ರ ಫೋನ್ ಮಾಡಿಸ್ದೆ, ಅವ್ರ ಫೋನ್ಗು ಆಮೇಲೆ 5 ಗಂಟೆ ಮೇಲೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಏನೋ ರಿಪೇರಿ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾರಂತೆ ತಹಸೀಲ್ದಾರ್ ಮೇಡಮ್ ಅವರು. ಏನ್ ರಿಪೇರಿ ಮಾಡಿಸ್ತಾ ಇದಾರ ಅಂತ ಏನಾದ್ರು ಗೊತ್ತಾ ನವೀನಲ್ಲಿ? ಅದೇ ಮೇಡಮ್, ಫೋನಿಗೆ ಸಿಕ್ಕಿಲ್ಲ, ಫೋನೇ ಕನೆಕ್ಟ್ ಆಗ್ಲಿಲ್ಲ, ನನಗೆ ಫೋನ್ ರಿಸೀವ್ ಮಾಡ್ಲಿಲ್ಲ ಅವರು. ಓಕೆ ಫೈನ್. ಇದಕ್ಕೆ ಈ ಕುರಿತಂತೆ ಅವ್ರಿಗೆ ಒಂದ್ಸರ್ತಿ ಮತ್ತೊಂದ್ಸರ್ತಿ ಈ ಸುದ್ದಿಯನ್ನ ಹಂಗೆ ನೀವು ಟ್ರೈ ಮಾಡಿ ಅವರ ರಿಯಾಕ್ಷನ್ ಅನ್ನ ಪಡೆದುಕೊಳ್ಳೋ ಪ್ರಯತ್ನ ಮಾಡಿ. ಬಿಕಾಸ್ ಫೋನಲ್ಲಿ ನಾನು ಆ ಮೀಟಿಂಗ್ ಅಲ್ಲಿ ಇದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ. ಆ ಟೆಲಿಕಾಸ್ಟ್ ಅವರ ರಿಪ್ಲೈ ಅನ್ನ ಪಡೆದುಕೊಳ್ಳಿ ನವೀನ್. ಅಮೋಕ್ ಟಿವಿ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಅಂದಾಗ ಅರ್ಧಕ್ಕೆ ನಾವು ಬಿಡೋದೇ ಇಲ್ಲ ಈ ಸುದ್ದಿನ. ಸೊ ಅವ್ರ ರಿಯಾಕ್ಷನ್ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇದ್ರ ಹೊಣೆ ಅವ್ರದ್ದಾಗಿರುತ್ತೆ. ಸೊ ಇದಕ್ಕೆ ಉತ್ತರ ಕೊಡುವಂತ ಹೊಣೆ ಕೂಡ ಅವ್ರದೇ ಆಗಿರುತ್ತೆ. ನೋಡೋಣ ಏನ್ ಉತ್ತರ ಕೊಡ್ತಾರೆ. ಮತ್ತೊಮ್ಮೆ ದಯವಿಟ್ಟು ಟ್ರೈ ಮಾಡಿ ಅವ್ರಿಗೆ ಬೈಟ್ ಅನ್ನ ಕಲೆಕ್ಟ್ ಮಾಡಿ. ಅರಸೀಕೆರೆ ಜನತೆ ಈ ಸುದ್ದಿ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ನಾವು ಸುದ್ದಿಯನ್ನ ಬಿತ್ತರಿಸಿದ ಮೇಲೆ ಅಟ್ಲೀಸ್ಟ್ ಅದು ಪ್ರತಿಫಲ ಕಾಣ್ಲೇಬೇಕು ಅನ್ನೋದ್ರಾಗಿ. ಸೊ ದಯಮಾಡಿ ಈ ಸುದ್ದಿನ ಮತ್ತೆ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.